ಅಣ್ಣ, ನನ್ಗೆ ಚಿಕ್ಕ ಹುಡುಗಿಯಿಂದ ಅಂದ್ರೆ ಒಂದು 9th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ಇಂದನು ನಂಗು ಫ್ರೆಂಡ್ ತರ ಇರ್ಬೇಕು ಅಂತ ತುಂಬಾ ಇಷ್ಟ ಇತ್ತು. ಯಾಕಂದ್ರೆ ನನ್ ಜೊತೆಯಲ್ಲಿ ಇದ್ದಿದ್ದು ಹುಡುಗಿ ಇರ್ತಿತ್ತಲ್ಲ, ಫ್ರೆಂಡ್ಸ್ ಎಲ್ಲ ಇರ್ತಿದ್ರು, ನನಗೂ ಆತರ ಅನ್ಸಿತ್ತು. ಆದ್ರೆ ಯಾರು ಅಷ್ಟು ನನ್ ಜೊತೆಯಲ್ಲಿ ಅಷ್ಟು ಯಾರು ಬೆರೀತಾ ಇರ್ಲಿಲ್ಲ. ಮತ್ತೆ ಹಂಗೆ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಎಲ್ಲ ಆದ್ಮೇಲೆ ಮತ್ತೆ ನನ್ಗೆ ಹಂಗೆ ಮದ್ವೆ ಆಯ್ತು. ಮತ್ತೆ ನಾನು ಸುಮ್ನೆ ಆಗ್ಬಿಟ್ಟೆ. ಮತ್ತೆ ಈ 3 ಇಯರ್ಸ್ ಇಂದ ಮತ್ತೆ ಅದೇ ಆಲೋಚನೆ ಮತ್ತೆ ಬಂತು ಮನಸ್ಸಲ್ಲಿ. ಏನ್ ಆಲೋಚನೆ? ನಂಗೆ ಹುಡುಗ ಫ್ರೆಂಡ್ ಆಗಿರ್ಬೇಕು ಅಂತ. ಫ್ರೆಂಡ್ ಅಂದ್ರೆ ಬೇರೆ ಬೇರೆ ದೃಷ್ಟಿ ಫ್ರೆಂಡ್ ಆಗಿರ್ಬಾರ್ದು. ಏನು ಬೇರೆ ಕೆಟ್ಟ ದೃಷ್ಟಿ ಬರುತ್ತಲ್ಲ, ಆಫರ್ ಫ್ರೆಂಡ್ ಬರಬಾರ್ದು. ನನಗೂ ಫ್ರೆಂಡ್ ಇದಾರೆ, ಅವ್ರನ್ನ ಮಾತಾಡ್ಸ್ಬೇಕು, ಖುಷಿಯಿಂದ ಇರ್ಬೇಕು, ಕಷ್ಟ ಸುಖ ಹಂಚ್ಕೋಬೇಕು, ಏನಾದ್ರೂ ನೋವಾದಾಗ ಸ್ಪಂದಿಸ್ಬೇಕು, ಈ ತರ ಮಾತ್ರ ಆಸೆ ಇತ್ತು. ಆದ್ರೆ 3 ಇಯರ್ಸ್ ಇಂದ ಆತರ ಅನ್ಸಿತ್ತು. ಆದ್ರೆ ಮತ್ತೆ ಈಗ ಒಂದ್ ವರ್ಷ ಆದ್ಮೇಲೆ, ಇವಾಗ ಒಂದ್ ವರ್ಷದಿಂದ ಫ್ರೆಂಡ್ ಆದ್ರು, ಫ್ರೆಂಡ್ ಆದ್ಮೇಲೆ ಅವ್ರ ಜೊತೆ ಫ್ರೆಂಡ್ ಹಂಗೆ ಒಂದ್ 6 ತಿಂಗಳು, ಒಂದು 7-8 ತಿಂಗಳು ತನಕ ಫ್ರೆಂಡ್ ಆಗಿ ಇದ್ರು. ಮತ್ತೆ ಅವರು ಎಲ್ಲಾ ಹುಡುಗರು ತರ ಅದೇ ತರಾನೇ ಅವ್ರ ಮನ್ಸಿನಲ್ಲಿ ಆ ಯೋಚನೆ ಬಂದ್ಬಿಡ್ತು. ಅದಕ್ಕೆ ಮುಂಚೆ ಒಂದ್ 6 ತಿಂಗಳು ಫ್ರೆಂಡ್ ಆಗಿ ಚೆನ್ನಾಗಿ ಕ್ಲೋಸ್ ಆಗಿ ಮಾತಾಡ್ತಿದ್ರು, ಕಷ್ಟ ಸುಖನ ಹೇಳ್ತಾ ಇದ್ರು, ಈ ತರ ನೀನ್ ಈ ತರ ಮಾಡ್ರೆ ಈ ತರ ಇರುತ್ತೆ, ಈ ತರ ಬದುಕು, ಈ ತರ ಇರು, ಮಕ್ಕಳ ತರ ಚೆನ್ನಾಗಿ ಸಾಕು, ಈ ತರ ಎಲ್ಲ ಫ್ರೆಂಡ್ಸ್ ಆಗಿ ಚೆನ್ನಾಗಿ ಕಷ್ಟ ಸುಖ ಚೆನ್ನಾಗಿ ಹಂಚ್ಕೊಂಡು ಎಲ್ಲ ಹೇಳ್ತಿದ್ರು. ಈಗ ಒಂದ್ ಸ್ವಲ್ಪ ದಿನದಿಂದ, ಸ್ವಲ್ಪ ದಿನ ಅಂದ್ರೆ ಒಂದ್ 3-4 ತಿಂಗಳಿಂದ ಅವ್ರಿಗೂ ಎಲ್ಲ ಹುಡುಗರ ತರ ಮನಸ್ಸಲ್ಲಿ ಕೆಟ್ಟ ಆಲೋಚನೆ ಬಂದ್ಬಿಡ್ತು. ಮತ್ತೆ ಅವ್ರು ಹೇಳಿದ್ರು, ನಾವು ಫ್ರೆಂಡ್ಸ್ ಆಗಿ ಇದೀವಲ್ಲ, ಫ್ರೆಂಡ್ ಆಗಿದ್ಮೇಲೆ ಆತರ ನಿಮ್ಗೆ ಇದ್ ಮಾಡ್ತೀವಿ, ಬೇರೆ ಯೋಚನೆ ಇರುತ್ತಲ್ಲಣ್ಣ, ಅದನ್ನ ಹೇಳಿದ್ರು ಅವರು. ಆತರ ಇದ್ರು ನಾನ್ ಲಾಸ್ಟ್ ತನಕ ನಿಮ್ ಕೈ ಬಿಡಲ್ಲ, ನಿಮ್ ಜೊತೆಯಲ್ಲಿ ಇದ್ದು ನಿಮ್ಗೆಲ್ಲ ಕಷ್ಟ ನೋಡ್ಕೋತೀನಿ, ನಿಮ್ಗೇನೇ ಹೆಲ್ಪ್ ಬೇಕಂದ್ರು ಮಾಡ್ತೀನಿ, ಮಕ್ಳಿಗೂ ಬೇಕು ಅಂತಂದ್ರೆ ನಿಮ್ಗೆ ನಾಳೆ ದಿನ ಮಕ್ಳಿಗೆ ಏನಾದ್ರು ಅನುಕೂಲ ಬೇಕಂದ್ರು ಮಾಡ್ತೀನಿ, ಈ ತರ ಎಲ್ಲ ಹೇಳಿದ್ರು. ನನ್ ಮಕ್ಕಳ ಹತ್ರ ನಾನೇನು ಮುಚ್ಚಿಟ್ಕೊಂತ ಇರ್ಲಿಲ್ಲ, ನನ್ ಮಕ್ಳಿಗೆ ಹೇಳಿದ್ದೆ ಈ ತರ ನಂಗೆ ಫ್ರೆಂಡ್ ಇದ್ರೆ ಅವ್ರ ಫ್ರೆಂಡು ನಮ್ ಕಷ್ಟ ಸುಖನೆಲ್ಲ ಹಂಚ್ಕೋತೀನಿ ಈ ತರ ಹೇಳ್ತಾ ಇದ್ರು. ಅವ್ರಿಗೂ ಗೊತ್ತಾಗಿದ್ಮೇಲೆ ಅವರು ಸರಿ ಅಂತ ಸುಮ್ನೆ ಇದ್ಬಿಟ್ಟಿದ್ರು, ನಮ್ಮ ಫ್ರೆಂಡ್ ತರ ಇದಾರ ತಾನೇ ಎಲ್ಲನ ಹುಳಿ ಅಂತ ಸುಮ್ನೆ ಇದ್ರು. ಮತ್ತೆ ಅವರು ಆತರ ಹೇಳಿದ್ರಲ್ಲ ಒಂದ್ 3 ತಿಂಗಳು ಮುಂಚೆ, ಈ ತರ ಇದೆಯಾ ನನ್ ಮನ್ಸಲ್ಲಿ ಅಂತ ಹೇಳಿದ್ರಲ್ಲ ಅಣ್ಣ, ಅದನ್ನ ಹುಡುಗರು ಮಾತಾಡುವಾಗ ಹುಡುಗರು ಅದನ್ನ ಅರ್ಥ ಮಾಡ್ಕೊಂಡ್ರು. ಅದಕ್ಕೆ ಹುಡುಗರು ಹೇಳಿದ್ರು, ಮಮ್ಮಿ ಯಾರ ಫ್ರೆಂಡು ಬೇಡ, ಏನು ಬೇಡ, ನೀನ್ ಸುಮ್ನೆ ಯಾಕೆ ಫ್ರೆಂಡು ಹಂಗಿಂಗೆ ಅಂತೆಲ್ಲ ಇದ್ ಮಾಡ್ಕೋತೀಯ, ನಾಳೆ ನಿಂಗೆ ಅಷ್ಟೊಂದು ಮಂತ್ ಬೇಜಾರಾಗೋಂಗಿದ್ರೆ ಫೋನ್ ನೋಡು, ಇಲ್ಲ ಟಿವಿ ನೋಡು, ಇಲ್ಲ ಬುಕ್ಸ್ ಓದು, ಇಲ್ಲ ನಾವು ಮನೇಲಿ ನಾವಿದೀವಿ, ಅಷ್ಟೆಲ್ಲ ಇದ್ದಾಗ ನೀನು ಫ್ರೆಂಡ್ ಯಾಕೆ ಬೇಕು ನಿನ್ಗೆ, ನಿಮ್ ಫ್ರೆಂಡು ಬೇಡ, ಯಾರು ಬೇಡ, ನಾವೆಲ್ಲ ಇದೀವಲ್ಲ ಬೇಡ ಅಂತ ಹುಡುಗರು ಹೇಳಿದ್ರು. ಮತ್ತೆ ಇದ್ಕೊಂಡು ನನ್ಗೆ ನನ್ಗ್ ಮನ್ಸಲ್ಲಿ ಅವತ್ತಿಂದ ಇದ್ದಿದ್ದ ಆಸೆನ ಇವತ್ತು ಆತರ ಆಯ್ತು. ಇವಾಗ ಅವ್ರ ಆ ಫ್ರೆಂಡ್ ನ ಬಿಟ್ಕೊಡಕ್ಕು ಆಗ್ತಿಲ್ಲ, ಮರೆಯಕ್ಕೆ ಫ್ರೆಂಡ್ಶಿಪ್ ಮರೆಯಕ್ಕು ಆಗ್ತಿಲ್ಲ, ಬಿಟ್ಕೊಡಕ್ಕು ಆಗ್ತಿಲ್ಲ. ಈ ಕಡೆ ನಾವು ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರೋದು, 13 ಜನ ಇದೀವಿ ಜಾಯಿಂಟ್ ಫ್ಯಾಮಿಲಿ. ನಂಗೆ ಅಡ್ಜಸ್ಟ್ ಮಾಡಿ ಟೈಮ್ ಸರಿಯಾಗಿ ಮಾತಾಡಕ್ಕೂ ಆಗ್ತಿರ್ಲಿಲ್ಲ, ಯಾವಾಗ ಒಂದ್ ಟೈಮ್ ಅಡ್ಜಸ್ಟ್ ಮಾಡಿ ಮಾತಾಡ್ತಿದ್ದೆ ಗೊತ್ತಾಗ್ದೆ. ಆದ್ರೆ ಒಳ್ಳೆ ಫ್ರೆಂಡ್ ಆಗಿದ್ರು, ತುಂಬಾನೇ ಒಳ್ಳೆ ಫ್ರೆಂಡ್ ಆಗಿದ್ರು, ಯಾವತ್ತು ಕೆಟ್ಟ ಯೋಚನೆ ಬಂದಿರ್ಲಿಲ್ಲ, ಅಷ್ಟು ಫ್ರೆಂಡ್ ಆಗಿದ್ರು. ಆದ್ರೆ ಇದಕ್ಕಿದಂಗೆ ಸ್ವಲ್ಪ ದಿನದಿಂದ ಅಜ್ಜಿ ಹತ್ರ ಕೆಟ್ಟ ಭಾವನೆಗಳು ಬಂದ್ಬಿಡ್ತು. ಆದ್ರೆ ನನ್ಗೆ ಅವ್ರು ಹೇಳ್ತಾ ಇದ್ ಬುದ್ಧಿ ಮಾತು ಎಲ್ಲ ಅರ್ಥ ಮಾಡ್ಕೊಂಡು ಒಳ್ಳೆ ಫ್ರೆಂಡು ಅಂದ್ಕೊಂಡು ಇವಾಗ ಅವ್ರನ್ನ ಫ್ರೆಂಡ್ಶಿಪ್ ಬಿಡಕ್ಕೂ ಇಷ್ಟ ಆಗ್ತಾ ಇಲ್ಲ. ಮತ್ತೆ ಅವ್ರಿಗೆ ಹೇಳ್ದೆ, ನಮ್ ಮಕ್ಳು ಈ ತರಲ್ಲ ಬುದ್ಧಿ ಹೇಳಿದ್ರು ನನ್ಗೆ, ಈ ತರ ಎಲ್ಲ ಹೇಳಿದ್ರು, ನೀನ್ ಬೇಡಮ್ಮ ನಿನ್ ಬೇಕಾದ್ರೆ ಟಿವಿ ನೋಡು, ಇದ್ ಮಾಡು, ಯಾಕ ನಿಂಗೆ ಆ ಫ್ರೆಂಡ್ಶಿಪ್ ಬೇಡ, ಏನು ಬೇಡ, ನಾಳೆ ದಿನ ನಮ್ಗೆ ಕೆಟ್ಟ ಹೆಸರು ಬರುತ್ತೆ, ನಾಳೆ ದಿನ ನಮ್ ಮನೇಲಿರೋರೆಲ್ಲರಿಗೂ ಮರ್ಯಾದೆ ಹೋಗ್ಬಿಡುತ್ತೆ, ಆತರ ಏನಾದ್ರು ಗೊತ್ತಾದ್ರೆ ಅದರೆಲ್ಲ ಏನ್ ಮಾಡಕ್ ಹೋಗ್ಬಾರ್ದು, ಆತರ ಅಂತೇಳಿ ನಮ್ ಮಕ್ಳು ಬುದ್ಧಿ ಹೇಳಿದ್ರು ಅಂತ ನಮ್ ಫ್ರೆಂಡ್ಗೆ ಹೇಳ್ದೆ ಈ ತರ ಆಯ್ತು ಹಿಂಗೆ ಅಂತ. ಅದಕ್ ನಮ್ ಫ್ರೆಂಡ್ ಏನ್ ಹೇಳಿದ್ರು ಅಂತಂದ್ರೆ, ಸರಿ ಆಯ್ತು, ನಾನು ನಿಮ್ಗೊಂದ್ ಜೀವನ ಕೊಡೋಣ, ನಿಮ್ ಮಕ್ಳಿಗೊಂದು ಆಧಾರ ಸ್ತಂಭ ಆಗಿರೋಣ, ನಿಮ್ಗ್ ಒಳ್ಳೇದ್ ಮಾಡೋಣ, ನಿಮ್ಗೆ ಒಂದು ಇದು ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೆ. ನೀವು ನಿಮ್ ಮಕ್ಳು ಈ ತರ ಎಲ್ಲ ಹೇಳ್ತಾರೆ, ನಿಮ್ ಮನೆಯವ್ರಿಗೆ ಮರ್ಯಾದೆ ಹೋಗುತ್ತೆ ಅಂತ ನಿಮ್ಗೆ ಇಷ್ಟೆಲ್ಲ ಯೋಚನೆ ಮಾಡುವಾಗ ಆಯ್ತು, ನಿಮ್ ಇಷ್ಟಕ್ಕೋದ್ರೆ ನೀವಿರ್ರಿ, ನಿಮ್ ಮಕ್ಳು ಹೆಂಗ್ ಹೇಳ್ತಾರ ಅವ್ ಕೇಳ್ರಿ, ನಿಮ್ ಪಾಡ್ ನೀವ್ ಇದ್ ಬಿಡ್ರಿ, ಏನ್ ಇದ್ ಮಾಡಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ರು. ಇವಾಗ ಅವಾಗ್ಲಿಂದ ಫೋನ್ ಮಾಡ್ತಾ ಇದೀನಿ, ಅವತ್ತಿಂದನು ಒಂದ್ ವಾರ 10 ದಿವಸ ಆಯ್ತು, ಅವತ್ತಿಂದ ಫೋನ್ ಮಾಡ್ತೀನಿ, ಅವ್ರು ಫೋನ್ ರಿಸೀವ್ ಮಾಡಲ್ಲ.
ಆದ್ರೆ ಇವಾಗ ನಂಗೆ ಫ್ರೆಂಡ್ಶಿಪ್ ಬಿಡಕ್ ಇಷ್ಟ ಇಲ್ಲ, ಆದ್ರೂ ಮಕ್ಕಳಿಗೆ ಮಕ್ಕಳ ಮಾತುಗೂ ನನ್ ವಿರುದ್ಧ ಹೇಳಕ್ ಆಗ್ತಾ ಇಲ್ಲ, ಮಕ್ಕಳ ಮನಸ್ಸಿಗೂ ನಂಗೆ ನೋಯ್ಸಕ್ ಇಷ್ಟ ಇಲ್ಲ, ಹಾಗಂತ ಇಲ್ಲಿ ಫ್ರೆಂಡ್ಶಿಪ್ ನು ಬಿಡಕ್ ಇಷ್ಟ ಇಲ್ಲ. ಫ್ರೆಂಡ್ಶಿಪ್ ಬಿಡಕ್ ಇಷ್ಟ ಇಲ್ಲ ಅಂತ ಫೋನ್ ಮಾಡಕ್ ಹೋದ್ರು ಅವರು ಫೋನ್ ರಿಸೀವ್ ಮಾಡ್ತಿಲ್ಲ. ನಿಮ್ಮ ಹಸ್ಬೆಂಡ್ ಇಲ್ವಾ? ಇಲ್ಲಣ್ಣ, ಅವ್ರು 3 ಇಯರ್ಸ್ ಆಯ್ತು ಡೆತ್ ಆದ್ರು. ಓಕೆ, ನಿಮ್ಮ ಮಕ್ಕಳು ಏನ್ ಮಾಡ್ರು, ಏನ್ ಓದ್ತಾರೆ ಅವರು? ಅವರು ಒಬ್ರು 9th, ಒಬ್ರು 1st PUC. ಓಕೆ, ಒಂದಮ್ಮ ಈಗ ನಿಮ್ಮ ಮಕ್ಕಳು ಕಡೆಯವರೆಗೂ ನಿಮ್ ಜೊತೆ ಇರೋ ಆಸ್ತಿಗಳು. ಅದಕ್ಕೆ ಇವತ್ತು ಈ ಒಂದು 5 ನಿಮಿಷ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಂಬಿಡಿ. ಇವತ್ತು ನಿಮ್ಮ ಇಷ್ಟ ಕಷ್ಟಗಳನ್ನ ನಾವು ಬಿಡಿ ಅಂತ ಹೇಳ್ತಾ ಇಲ್ಲ, ಒಬ್ಬ ಸ್ನೇಹಿತನಾಗಿ ಅದೇ ಆದ ಒಂದು ರೀತಿ ಇದೆಯಮ್ಮ. ಓಕೆ, ಅಂಡ್ ಈಗ ಇಲ್ಲೇನೋ ಒಬ್ಬ ಸ್ನೇಹಿತ ಬೇಕು ಅಂತಹದ್ದೊಂದು ಮನೋಕಾಮನೆ ನಿಮ್ಮಲ್ಲಿ ಶುರುವಾಗಿದೆ, ಅದು ತಪ್ಪಲ್ಲ. ಆದ್ರೆ ಅದನ್ನ ನೀನು ಬಯಸಿದಂತೆಯೇ ಪರಿಶುದ್ಧವಾಗಿ ಎದುರುಗಡೆ ಬರೋರು ಕೂಡ ತಗೊಳ್ತಾರೆ ಅನ್ನೋದು ಸುಳ್ಳು. ಇನ್ನೊಂದು, ನನ್ ಮನಸ್ಸಿನಲ್ಲೂ ಸ್ವಲ್ಪ ದಿನ ಅದೇ ಇವಾಗ ಅವ್ರು ಹೇಳಿದ್ದ ಆದ್ಮೇಲೆ ನನ್ ಮನಸ್ಸಲ್ಲೂ ಆತರ ಆಲೋಚನೆ ಬಂತು, ಅಲ್ಲ ಪ್ರೀತಿ ಅನ್ನೋ ಆಸೆ ಹುಟ್ಟಿತು. ಆದ್ರೆ ನಾನು ಆತರ ತಪ್ಪು ಮಾಡಬಾರ್ದು, ನಾನು ಹೇಳಿದ್ರು ನನ್ ಮಕ್ಕಳು, ನನ್ ಸಂಸಾರ, ನನ್ ದೇವ್ರ ಜ್ಞಾನ ಈ ತರ ಇರ್ಬೇಕು, ನಂಗೆ ಅದ್ರ ತಪ್ಪ ಅವ್ನಿಗೆ ಹೋಗ್ಬಾರ್ದು ಅನ್ನೋದು ಮತ್ತೆ ನನ್ ಮನ್ಸಲ್ಲಿದೆ. ನೀವು ಹೋಗ್ಬೋದಮ್ಮ, ಹೋಗಕ್ ಆಗಲ್ಲ ಅಂತ ಏನಿಲ್ಲ, ಬಟ್ ಒಂದು ದಿವಸ ಬರುತ್ತೆ ಅವತ್ ನಿನ್ನ ಇಡೀ ಸಮಾಜ ಬೀದಿಲಿ ನಿಂತು ನೋಡ್ತಾ ಇರುತ್ತೆ. ನೀನು ಏನು ಮಾಡೋಕಾಗಲ್ಲ ಪರಿಸ್ಥಿತಿ ಅಂತದೊಂದು ಪರಿಸ್ಥಿತಿಯಲ್ಲಿ ಇರ್ತೀಯ. ದಯವಿಟ್ಟು ಕೇಳಿಸ್ಕೊ, ಈಗ ನಿಮ್ಮ ಮಕ್ಕಳು ವಯಸ್ಸಿಗೆ ಬಂದು ನಿಂತಿದ್ದಾರೆ, ಅವ್ರಿಗೆ ಯಾವ್ದು ಸರಿ ತಪ್ಪುಗಳ ಅರಿವಿದೆ, ಅವರು ಚಿಕ್ಕ ಮಕ್ಕಳಲ್ಲ, ನೀವು ಅವ್ರಿಗೆ ಕಣ್ ತಪ್ಸಿ ಅಥವಾ ಅವ್ರಿಗೇನೋ ಹೇಳಿ ಮುಂದೆ ಹೋಗೋದಿಕ್ಕೆ ಆಯ್ತಾ. ಈಗ ಅವ್ರು ಹೇಳ್ದಂಗೆ ಅವ್ರದ್ದು ಒಂದು ಆಚೆ ಬದುಕಿದೆಯಮ್ಮ. ನೀವು ಹಿಂದೆನೆ ಅವ್ರು ಚಿಕ್ಕವರಿದ್ದಾಗ್ಲಿ ಅಥವಾ ಈ ಶುರುವಿನಲ್ಲೇ ಅವರು ಓಕೆ ಈ ಸಮಯದಲ್ಲಿ ಅವ್ರು ಒಪ್ಪಿದ್ರು ಕೂಡ ಇದೊಂದು ಸಮಸ್ಯೆ ಅಲ್ಲ, ಬಟ್ ನಿಮ್ಮ ಮಕ್ಕಳನ್ನ ಎದುರಾಕೊಂಡು ನೀವಿಲ್ಲಿ ಏನಾದ್ರೂ ಹೆಜ್ಜೆ ಇಟ್ರೆ ನೀವು ನರಕ ಅನುಭವಿಸ್ತೀರಾ? ಯಾಕಂದ್ರೆ ಇಲ್ಲಿ ಮಧ್ಯದಲ್ಲಿ ಬರೋ ಇವರೆಲ್ಲರೂ ಗೊತ್ತಿಲ್ಲಮ್ಮ, ನಾನು ಬಹುತೇಕ ನಾನ್ ನೋಡಿರೋದ್ರಲ್ಲಿ ಯಾರು ಜೀವನ ಪೂರ್ತಿ, ಯಾಕಂದ್ರೆ ಈ ಎರಡನೇ ವಿಚಾರಕ್ಕೆ ಬಂದಾಗ ಅಥವಾ ಎರಡನೇ ಸಂಬಂಧ ಅಂತ ಬಂದಾಗ ಎಲ್ಲವೂ ಒಂದು ಕ್ಷಣಿಕ ಸುಖಕ್ಕಮ್ಮ ಕೇಳಿಸ್ಕೊಳ್ಳಿ. ನಾನು ಹೇಳುವಾಗ ಕೇಳಿ, ನೀವು ಅದನ್ನ ಹೇಗ್ ತಗೊಳ್ತೀರೋ ಗೊತ್ತಿಲ್ಲ, ಎಲ್ಲವೂ ಕ್ಷಣಿಕ ಸುಖ ಅಮ್ಮ. ಓಕೆ, ಹಾಗೆಯೂ ಲಕ್ಷಕ್ಕೊಬ್ರು ಆಕೆಗೆ ಒಂದೊಳ್ಳೆ ಬದುಕು ಕೊಡೋಣ ಅಂತ ಇರ್ಬೋದು, ನೀವು ಆ ಲಕ್ಷದ್ರಲ್ಲಿ ಒಬ್ಬರದ್ದು ಇರ್ಬೋದು, ಬಟ್ ಆದ್ರೆ ಇಲ್ಲಿ ನಿಮಗಿರೋ ಬಹಳ ದೊಡ್ಡ ಸವಾಲು ಅಂದ್ರೆ ನಿಮ್ಮ ಮಕ್ಕಳ ಮನಸ್ಥಿತಿಗೆ ನೀವು ಪೆಟ್ಟು ಕೊಟ್ಟು ನೀವು ಹೆಜ್ಜೆ ಇಟ್ರೆ, ನೀವು ಅಷ್ಟು ದಿನ ಆದ್ಮೇಲೆ ನೀವು ಅಲ್ಲೆಲ್ಲ ಒಂದ್ ಕಡೆ ಮೋಸವಾಗಿ ಒಂಟಿ ಆಗ್ತೀರ, ಅವಾಗ ನಿಮ್ಮ ಮಕ್ಕಳು ನಿಮ್ಮನ್ನ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ನೋಡ್ತಾರೆ. ಅವರು ಅದನ್ನೇ ಹೇಳ್ತಾರೆ, ಮುಂದಾಲೋಚನೆ. ಯಾಕಂದ್ರೆ ಆ ಮಕ್ಕಳು ಹಂಗ ಹೇಳಿದಾರೆ ಅಂದ್ರೆ ಅವ್ರ ಮನಸ್ಸಲ್ಲಿ 100 ಆಲೋಚನೆಗಳು ಬಂದಿರ್ತವೆ. ಅವ್ರೇನೋ ದಡ್ರಲ್ಲ ಅಥವಾ ಅವ್ರಿಗೇನು ಗೊತ್ತಿಲ್ಲ ಅಂತ ಏನು ಇಲ್ಲ, ಎಲ್ಲವೂ ಗೊತ್ತು. ಸೊ ಈಗ ಒಂದು ಇಂತಹದ್ದೊಂದು ಏನು ಫ್ರೆಂಡ್ಶಿಪ್ ಬೇಕು ಇದೆಲ್ಲ ಅಲ್ಲ ಅಮ್ಮ, ಈಗ ನಿಮ್ ಮಕ್ಳು ಭವಿಷ್ಯ ನೋಡೋ ಸಮಯ. ಓಕೆ, ಹಾಗಂತ ನೀನ್ ಖುಷಿಯನ್ನು ಬಿಡು ಅಂತ ಹೇಳ್ತಾ ಇಲ್ಲ, ಅದೆಲ್ಲ ಒಂದ್ ಕಡೆ ನಿನ್ನ ಇಡೀ ಬದುಕನ್ನು ನರಕ ಮಾಡುವ ಮುಂಚೆ ಎಚ್ಚೆತ್ಕೋ. ಫ್ರೆಂಡ್ಸ್ ಬೇಕು, ಅದೇ ಯಾರೊಬ್ರು ನಿನ್ನ ಸ್ನೇಹಿತೇನೋ ನಿನ್ ಜೊತೆ ಓದ್ದೋಳು ಅಥವಾ ಇನ್ನೊಬ್ರು ಯಾರೋ ನಿಮ್ಮ ಅಣ್ಣ ತಮ್ಮಂದಿರು ಈ ತರ ಇರೋರ್ನ ಆಯ್ಕೆ ಮಾಡಿಕೊಂಡು ಬಿಡುವಾದಂಗ್ ಮಾತಾಡು, ಬಟ್ ಇದೆಲ್ಲೋ ಒಂದ್ ಕಡೆ ನಿಮ್ಮ ಮಕ್ಳ ಮೇಲೆ ಪ್ರಭಾವ ಬೀರ್ತು ಅನ್ಕೊಳ್ಳಿ, ಆಕೆ ಅವ್ರಿಗೆ ಏನಾದ್ರು ಅನ್ಸ್ಬಿಡ್ತು ಇದೇನಪ್ಪ ನಮ್ಮಅಮ್ಮ ಈ ರೀತಿ ಅಂತ ಅನ್ಸ್ಬಿಡ್ತು ಅನ್ಕೊಳ್ಳಿ, ನೀವಿಷ್ಟು ದಿನ ನೋಡಿದ್ದಲ್ಲ ನರಕ, ಅವ್ರು ನಿಮ್ಮನ್ನ ಟ್ರೀಟ್ ಮಾಡೋ ರೀತಿನೇ ಬೇರೆ ಆಗ್ಬಿಡುತ್ತೆ. ಅದೇನ ಅವರು ಅಷ್ಟೇ ಹೇಳ್ತಾರೆ, ನೋಡಮ್ಮ ನೀನು ನಾಳೆ ದಿನ ನಮ್ಮ ಅಂಕಲ್ ಅವ್ರ ಹತ್ರ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ, ನಮ್ ಜೀವನನೇ ಲೈಫೇ ಹಾಳಾಗ್ಬಿಡುತ್ತೆ, ಆತರ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ. ನೋಡಮ್ಮ ಇಲ್ಲಿ ಅವ್ರು ಯಾರೋ ಬಂದು ನಿನ್ ಬದುಕನ್ನು ಉದ್ಧಾರ ಮಾಡ್ತಾರೆ ಅದೆಲ್ಲ ಸುಳ್ಳು, ನೀನ್ ದುಡಿಬೇಕು ನೀನ್ ತಿನ್ಬೇಕು, ನಿಮ್ಮ ಸಂಸಾರ ನಿಮ್ಮ ಮಕ್ಕಳು ನೀವು ಕಷ್ಟಪಟ್ಟರೆ ನಿಮ್ ಸಂಸಾರ, ಅಂಡ್ ಯಾರೋ ಬಂದು ಏನು ಮಾಡೋದಿಲ್ಲ, ಎಲ್ಲರೂ ಅವ್ರವ್ರ ಸ್ವಾರ್ಥಕ್ಕೆ ಯೋಚನೆ ಮಾಡ್ತಾರೆ. ನಂಬಿಕೆ ಅನ್ನೋದು ಇಟ್ಕೊಂಡಿದ್ನ, ನಂಬಿಕೆ ಇತ್ತು ಸ್ವಲ್ಪ, ಅದಕ್ಕೋಸ್ಕರ ನಾನು ಅಷ್ಟೊಂದು ಇದು ಮಾಡಿದೆ. ನನ್ಗೆ ನನ್ನ ಸಲಹೆಗಳಿಗೆ ನೀವು ಬೆಲೆ ಕೊಡೋದಾದ್ರೆ ನಾನು ಹೇಳಿದ್ದು ನಿಮ್ಮನ್ನ ಇಡೀ ಜನ್ಮ ಪೂರ್ತಿ ಕಾಪಾಡುತ್ತೆ. ಇಲ್ಲ ಸರ್, ನನಗೆ ಅದನ್ನು ಇಲ್ಲ ಬೇಕೇ ಬೇಕು ಅಂತ ನೀವ್ ಅಂದುಕೊಂಡ್ರೆ ನೀವ್ ಏನ ಅನುಭವಿಸ್ಬೇಕು ಅದು ನನ್ಗೆ ಈಗಲೇ ಗೊತ್ತು, ನಾನು ಅದನ್ನ ಹೇಳೋದಿಲ್ಲ. ಇಲ್ಲ ಮಕ್ಕಳಿಂದಲೂ ಸಹ ನೀವು ತಿರಸ್ಕಾರ ಕೊಡಗಾಗಿ ಬೀದಿ ಹೆಣವಾಗ್ತೀರಾ. ಓಕೆ, ಇಲ್ಲಿ ಪ್ರತಿ ಸಾರಿ ಯಾವುದೋ ಒಂದು ಹೆಜ್ಜೆ ಇಡುವ ಮುಂಚೆ ಇದರಿಂದ ಏನಾಗುತ್ತೆ ಏನಾಗಲ್ಲ
ಬಂದಿರೋರೆಲ್ಲರೂ ಒಳ್ಳೆಯವರ, ಈಗ ನನ್ನ ಈಗೇನು ಆಶ್ವಾಸನೆ ಕೊಡ್ತಾ ಇದ್ದಾನೆ, ಜೀವನ ಪೂರ್ತಿ ಇಡ್ತೀನಿ ಅಂತಿದ್ದಾನೆ. ಆತ ಫ್ರೆಂಡ್ ಆಗಿದ್ದು ಇದಕ್ಕಿದ್ದ ಹಾಗೆ ಪ್ಲೇಟ್ ಚೇಂಜ್ ಮಾಡಿ ಇದಕ್ಕಿದ್ದ ಹಾಗೆ ಸರಿ ಆಯ್ತು ಅದು ತಪ್ಪಲ್ಲ ಅನ್ಕೊಳ್ಳೋಣ. ಬಟ್ ಮುಂದೆ ಯಾವತ್ತೂ ಒಂದು ದಿನ ನನ್ನ ಮಕ್ಕಳನ್ನ ಧಿಕ್ಕರಿಸಿ ಈಗ ಹೋದ್ರೆ ಅಲ್ಲೇನೋ ಎಡವಟ್ಟಾಯ್ತು, ಯಾರು ನಿಂಗೆ? ಅಂಡ್ ನೀನೇನೋ ಮಾಡ್ತಿರೋ ದೇಶ ಸೇವೆ ಅಲ್ಲ, ಅದೊಂದು ಅನೈತಿಕ ಅನ್ನೋ ವಿಚಾರ, ಅದಕ್ಕೊಂದು ಪಟ್ಟ ಸಿಕ್ಬಿಟ್ಟಿದೆ. ಅದು ನಿಮ್ ಒಂದು ರೀತಿ ನಿಮ್ಮ ಮಕ್ಕಳ ಈ ಸಮಾಜದಲ್ಲಿ ನಿಮ್ಮ ಮಕ್ಕಳನ್ನ ನೋಡುವ ರೀತಿ ಕೂಡ ಬದಲಾಯಿಸುತ್ತೆ, ಅಂಡ್ ನಿಮ್ಮ ಬದುಕನ್ನು ಬದಲಾಯಿಸುತ್ತೆ. ಅದು ಕೆಟ್ಟದಾಗಿ ಅವ್ರು ಹೇಳಿದ್ರು ಒಂದು ಮಾತು ಕೇಳಿಸ್ಕೋ, ನಿಮ್ ಮಕ್ಳು ಹೇಳಿದ್ರು ನಮ್ಮನ್ನು ನೋಡುವ ರೀತಿ ಕೂಡ ಬದಲಾಗ್ಬಿಡುತ್ತೆ. ನಮ್ಮ ಅಂಕಲ್ ಅವ್ರು ನಮ್ಮನ್ ನೋಡೋ ರೀತಿ, ನಮ್ಗಿರೋ ಮರ್ಯಾದೆ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಮಮ್ಮಿ ಏನೇ ಇದ್ರು ಎರಡನೇವ್ರು ಎಳ್ನೇರೇ ಅಮ್ಮ, ಅದ್ ಯಾವತ್ತು ಒಂದಿವಸ ಚಿಕ್ಕ ಪುಟ್ಟ ಜಗಳಗಳೇ ಇಡೀ ಜೀವನ ನೆಮ್ಮದಿ ಇಲ್ಲಂಗ್ ಮಾಡ್ಬಿಡುತ್ತೆ. ಅವ್ರೇನು ಅಂತಾರೆ, ನಾನ್ ಬೀದಿಲಿ ಇದ್ದವ್ರಿಗೆ ಬಾಳ್ ಕೊಟ್ಟೆ ಅಂತಾರೆ, 1000 ಬರ್ತಾವಮ್ಮ, ನಾನು ಇಂಥ ದಿವ್ಸಕ್ 100 ಕೇಳ್ತೀನಿ. ಸೊ ನಾನ್ ನಿಮಗೆ ಕೊಡ್ತಾ ಇರೋ ಸಲಹೆ ಆದಷ್ಟು ಒಬ್ಬ ಫ್ರೆಂಡ್ ಆಗಿರ್ತಾರ, ಫ್ರೆಂಡ್ ಮೀನ್ಸ್ ಮಾತುಕತೆ. ಓಕೆ, ಅದು ನಿಮ್ಮ ಮಕ್ಕಳ ಮನಸ್ಸಿಗೆ ನೋವಾಗಿ ಅವ್ರ ಭವಿಷ್ಯಕ್ಕೆ ಅಥವಾ ಅವರ ಯೋಜನೆಗೆ ಪೆಟ್ಟು ಬಿತ್ತು ಅನ್ಕೊಳ್ಳಿ, ನೀವು ಅವ್ರ ಪಾಲಿಗೆ ಅಮ್ಮನ ಉಳಿಯೋದೇ ಇಲ್ಲ. ನನ್ನ ಮಕ್ಕಳು ನಮ್ಮೇಲೆ ತುಂಬಾನೇ ನಂಬಿಕೆ ಇಟ್ಕೊಂಡು ಆಸೆ ಇಟ್ಕೊಂಡು ತುಂಬಾ, ಯಾಕಂದ್ರೆ ನಂಗೂ ಅಪ್ಪ ಅಮ್ಮ ಇಲ್ಲ, ಅವ್ರಿಗೂ ಅಪ್ಪ ಇಲ್ಲ ಅಂತ ಅವ್ರಿಗೆ. ಹಾಗಾಗಿ ಇಲ್ಲಿ ನೀನು ಶ್ರಮ ಪಡಬೇಕಾಗಿರೋದು, ಇಲ್ಲಿ ನೀನ್ ಕಷ್ಟ ಪಡಬೇಕಾಗಿರೋದು, ಆ ಒಂದು ಎಮೋಷನ್ಸ್ ನ ಇಟ್ಕೊಂಡು ಒಳ್ಳೆ ಸಂಸಾರವನ್ನು ರೂಪಿಸಿಕೊಂಡು ಇಷ್ಟ ಕಷ್ಟಗಳಿಗೆ ಜೊತೆಯಾಗಿ ಮಕ್ಕಳಿದ್ದಾರೆ. ಎಷ್ಟೋ ಜನಕ್ಕೆ ಹೆಣ್ಮಕ್ಳು ಇಲ್ಲಿ ಬರೋ ಎಷ್ಟೋ ಜನಕ್ಕೆ ಗಂಡ ಹೊಡಿತಾರೆ, ತಂದೆ ಅತ್ತೆ ಸೊಸೆ ಹೊಡಿತಾರೆ, ಬೈತಾರೆ. ಮಕ್ಕಳಿಲ್ಲ ಹೇಳ್ಕೊಳ್ಳೋಣಾದ್ರೆ, ನಿಮಗೆ ಯಾರಿಲ್ಲಾದ್ರೂ ಮಕ್ಕಳಿದ್ದಾರೆ, ಅವರೇ ಭವಿಷ್ಯದ ನಿಮಗೆ ಮುತ್ತುಗಳು. ಈಗ ನೀವು ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ನೀವು ಒಳ್ಳೆ ದಾರಿಯಲ್ಲಿ ಇದ್ದಾಗ ಅವರು ನಿಮ್ಗೆ ಸಹಜವಾಗಿ ಹಾಗೆ ಇರ್ತಾರೆ. ನೀವೇ ಕೆಟ್ಟ ಯೋಚನೆ ಮಾಡಿ, ನೀವೇ ಈ ಎರಡು ಯೋಚನೆ ಮಾಡಿದಾಗ ಅವ್ರಿಗೆ ಹೇಳಕ್ಕೆ ನಿಮಗೇನು ಅಧಿಕಾರ ಇದೆ? ನಿಮ್ಮ ಒಳಗಡೆ ಏನಿದೆಯೋ, ನಿಮ್ಮ ಒಳಗಡೆ ಇರುವ ಯೋಚನೆಯೇ ನೀವು ಅವ್ರಿಗೆ ಕಾಣೋದು. ಈಗ ನಿಮ್ಮೊಳಗಡೆ ಅಂತಹ ಒಂದಷ್ಟು ಗೊಂದಲಗಳಿದ್ದಾಗ ನಿಮ್ಮ ಮಕ್ಕಳಿಗೂ ಕೂಡ ಇದೇನೋ ಮಿಸ್ ಆಯ್ತೈತಲ್ಲ ಅಂತ ನೀವು ಹಾಗೆ ಕಾಣ್ತೀರಾ. ನೀವು ಎಷ್ಟೇ ಮುಚ್ಚಿಡೋ ಪ್ರಯತ್ನ ಮಾಡಿದ್ರು ಕೂಡ ನಿಮ್ಮ ನಡತೆಗಳು ಅವರಿಗೆ ಡೌಟ್ ಬರ್ಸ್ಬಿಡ್ತವೆ. ಯಾಕಂದ್ರೆ ನಿಮ್ಮ ಒಳಗಡೆ ಇರೋ ಯೋಚನೆ ಅಂತದ್ದು ಯಾವುದು ಇಲ್ಲ. ಒಬ್ಬ ತಾಯಿಯಾಗಿ ನಾನ್ ಕಷ್ಟಪಡ್ತಾ ಇದ್ದೀನಿ, ಮಕ್ಕಳಿಗೆ ಒಂದಷ್ಟು ಕನ್ಸು ಇಟ್ಕೊಂಡಿದ್ದೀನಿ, ಇದಷ್ಟೇ ನಿನ್ನ ಯೋಚನೆ ಆದಾಗ ಸಹಜವಾಗಿ ನೀನು ಅದ್ಭುತವಾದ ಒಂದು ತಾಯಿಯಾಗಿ ಅವ್ರಿಗೆ ಕಾಣ್ತೀಯ. ಅವ್ರಿಗೆ ಯಾವ ಡೌಟು ಪಡಲ್ಲ, ನೀನು ಹೇಳಿದ್ಕೆಲ್ಲ ಹೂ ಅಂತಾರೆ. ಬಟ್ ಈಗ ಅವ್ರಿಗೆ ಗೊತ್ತಿಲ್ದಂಗ್ ನೀನೇನೋ ಯೋಚನೆ ಮಾಡಿ ಅದನ್ನ ಮುಚ್ಚಿಡೋ ಪ್ರಯತ್ನ ಮಾಡಿದಾಗ ನಿನ್ನ ವರ್ತನೆ ಕೂಡ ನಿನಗೆ ಗೊತ್ತಿಲ್ದಂಗ ಅವ್ರ ಮುಂದೆ ಹಾಗೆ ಕಾಣುತ್ತೆ. ಈಗ ಹಂಗ್ ಕಾಣಿದ್ಕೆ ಅಣ್ಣ, ಅವರು ನಾನು ಒಂಥರ ಯಾವಾಗಾದ್ರೂ ನಮ್ ಫ್ರೆಂಡ್ ಜೊತೆ ಮಾತಾಡ್ಬೇಕು ಅಂದ್ರೆ ನಾನು ಸ್ವಲ್ಪ ಇದ್ ಮಾಡಿ ಮಾತಾಡ್ತಿದ್ನಲ್ಲ, ಅವಾಗ ಫಸ್ಟ್ ಮಾತಾಡ್ತಿದ್ದಾಗ ಫ್ರೆಂಡ್ ಆಗಿ ಮಾತಾಡ್ತಿದ್ದಾಗ ಮಾತಾಡ್ಲಿ ಅಂತ ಸುಮ್ನೆ ಇದ್ರು. ಯಾಕಂದ್ರೆ ಅವ್ರಿಗೆ ಹೇಳಿದ್ದೆ ನಾನು, ಏನಂದ್ರೆ ಅವ್ರ ಹತ್ರ ನಾನು ಏನೇ ಮಾಡಲಿ ಅವ್ರ ಹತ್ರ ಮುಚ್ಚಿಟ್ಕೊತಾ ಇರ್ಲಿಲ್ಲ. ಯಾಕಂದ್ರೆ ನನಗೆ ಅವ್ರನ್ನ ಬಿಟ್ರೆ ನನಗೆ ಯಾರು ಇಲ್ಲ ಅನ್ನೋ ಒಂದು ಮನೋಭಾವನೆಯಿಂದ ನಾನು ಅವ್ರ ಹತ್ರನೇ ಎಲ್ಲ ನನ್ನ ಕಷ್ಟ ಸುಖನ ಎಲ್ಲ ಹಂಚ್ಕೋತಿದ್ದೆ, ಹೇಳ್ಕೊತಿದ್ದೆ. ಅವ್ರು ನಾನು ನೋಡಿದಾರ ಫ್ರೆಂಡ್ ಕೂಡ ಇದ್ದಾರೆ ಅಂತ ಕೂಡ ಹೇಳಿದೆ. ಅದಕ್ಕೆ ಅವರು ಸರಿ ಅಮ್ಮಮ್ಮಿ ಆಯ್ತು, ನೀನ್ ಕಷ್ಟಪಡ್ತಾನೆ ಹೇಳಿದಾರೆ ಸರಿ ಆಯ್ತು ಅಂತ ಹೇಳಿದ್ರು. ಆದ್ರೆ ಇವ್ರು ಯಾವತ್ತು ಕೆಟ್ಟ ಭಾವನೆ ಹೆಂಗ್ ಮಾತಾಡ್ದು, ನಾನು ಅವ್ರು ನಮ್ಮ ಫ್ರೆಂಡ್ ಜೊತೆ ಮಾತಾಡ್ಬೇಕಂದ್ರು ಅವ್ರ ಎದುರುಗಡೆ ಮಾತಾಡ್ತಿದ್ದೆ, ಅವ್ರೇನು ಮಾತಾಡ್ತಾ ಇರ್ಲಿಲ್ಲ. ನಾನು ಯಾವತ್ತು ಅವರಿಂದ ದೂರ ಹೋಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ನೋ ಅವತ್ತಂದ ಅವರು ಮತ್ತೆ ಮನಸ್ಸಲ್ಲಿ ಬೇರೆ ಭಾವನೆ ಅರ್ಥ ಮಾಡ್ಕೊಂಡು ಆತರ ಎಲ್ಲ ಮಾತಾಡ್ಬೇಡ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಬಿಡಿ, ಈಗ ವಿಷಯ ಇಷ್ಟೇ, ನಾನು ಇದನ್ನು ತುಂಬಾ ಹೇಳಿಯೋಕೆ ಹೋಗಲ್ಲ. ನೀವು ಆ ರೀತಿ ಯೋಚನೆ ಮಾಡುವುದನ್ನು ಮೊದಲು ಬಿಟ್ಬಿಡಿ, ಅಂಡ್ ಅದ್ರ ಅವಶ್ಯಕತೆ ಇಲ್ಲ. ಹಾಗ್ಯೂ ನೀವು ಹೋದ್ರಿ ಅಂದ್ರೆ ಅಲ್ಲಿಂದ ಆಗೋ ಒಳ್ಳೇದು ಕೆಟ್ಟದನ್ನು ನೀವು ಅನುಭವಿಸಕ್ ತಯಾರಾಗಿರಬೇಕು. ಅಂಡ್ ಲಿಟ್ರಲಿ ಮಕ್ಕಳ ವಿಚಾರದಲ್ಲಿ ನೀವು ತುಂಬಾ ಕೆಟ್ಟ ವ್ಯಕ್ತಿ ಆಗ್ಬಿಡ್ತೀರಾ ಮಕ್ಕಳ ಜೀವನದಲ್ಲಿ. ತಾಯಿಯಾಗಿ ನಿಮ್ಮ ಯೋಚನೆಗಳು ಬೇರೆ ಇರಬೇಕು. ಈ ಮಧ್ಯೆ ಇದೆಲ್ಲವೂ ಕ್ಷಣಿಕಕ್ಕೆ ಬೇಕು ಅನ್ಸಬಹುದು, ಇದು ಯಾವುದು ಧರ್ಮ ಅಲ್ಲಮ್ಮ, ತುಂಬಾ ದಿನ ನೆಮ್ಮದಿಯಾಗಿಡುವಂತಹ ವಿಚಾರ ಅಲ್ವೇ ಅಲ್ಲ. ಸೊ ದಯವಿಟ್ಟು ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಈ ಕ್ಷಣದಲ್ಲಿ ನೀನು ಕೊಂಚ ಆ ಭಾವನೆಗಳನ್ನ ತಡೆದಿಟ್ಕೊಂಡು ಒಬ್ಬ ಉತ್ತಮ ತಾಯಿ ಆದ್ರೆ ನಿನ್ ಉತ್ತಮ ಬದುಕಿದೆ ನಿಮ್ಮ ಮಕ್ಕಳೊಂದಿಗೆ. ಈಗ ಕೆಲವು ಚಿಕ್ಕ ಪುಟ್ಟ ಆಸೆ ಆಕಾಂಕ್ಷೆಗಳಿಗೆ ಕೊಂಚ ಬಲಿಯಾದ್ವಿ ಅಂತ ಅಂದ್ಕೊಳ್ಳಿ, ಅದು ಮುಗ್ದಾದ ಮೇಲೆ ಇಡೀ ಜಗತ್ ನಮಗೆ ಕೆಟ್ಟದಾಗಿ ಕಾಣೋಕ್ ಶುರು ಮಾಡ್ಬಿಡುತ್ತೆ. ಆ ಒಂದು ಕೆಟ್ಟ ವ್ಯಾಮೋಹ ಕ್ಷಣಿಕಾಮ, ಯಾವ ವಯಸ್ಸಲ್ಲ ಅವ್ರಿಗೆ ಅಷ್ಟು ಪ್ರಬುದ್ಧತೆ ಇದೆ. ಒಳ್ಳೇದಾಗ್ಲಿ ಅಂತ ಮಕ್ಕಳನ್ನ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿ ಅಮ್ಮ, ಅದು ಮುಂದೆ ನಿಮ್ಮನ್ನು ಬಹಳ ಒಳ್ಳೆ ಜೀವನ ಕೊಡುತ್ತೆ. ಸೊ ಹಾಗಾಗಿ ಎಲ್ಲವೊಂದು ಕಡೆ ತಪ್ಪೆ ಹೆಜ್ಜೆ ಇಡ್ತೀನಿ ಅಂತ ಯಾರು ಹೇಳ್ಬೇಕಾಗಿಲ್ಲ, ನಮ್ಮ ಮನ್ಸೆ ಹೇಳ್ಬಿಡುತ್ತೆ. ಅದು ಕೇಳದಲ್ಲಿ ನಾವು ಮುಂದೆ ಹೋದ್ರೆ ಸಹಜವಾಗಿ ನಿಮ್ಮ ಆತ್ಮಸಾಕ್ಷಿ ಕೂಡ ಮುಂದೆ ನಿಮಗೆ ಸರಿಯಾಗಿ ಒಡೆಯುತ್ತೆ, ಯಾರೋ ಒಡಿಬೇಕಾಗಿಲ್ಲ. ಆಯ್ತಾ,
ಸೊ ಎನಿವೆ, ಒಳ್ಳೇದಾಗಲಿ, ಆ ವಿಚಾರಗಳಿಂದ ಆಚೆ ಬನ್ನಿ. ನಿಮಗೆ ಆದ ನಿಮ್ದು ಬದುಕಿದೆ, ಮಕ್ಕಳಿದ್ದಾರೆ, ಅವ್ರ ಭವಿಷ್ಯ ನೋಡಿ. ಯಾವಾಗಂತೂ ನಿಮ್ಗೆ ಖುಷಿ ಬಿಡಿ ಅಂತ ಹೇಳ್ತಾ ಇಲ್ಲ, ನೀವು ಎಂಜಾಯ್ ಮಾಡಿ, ನಿಮ್ಮ ಬದುಕನ್ನು ಖುಷಿ ಪಡಿ. ಬಟ್ ಎಲ್ಲೋ ಒಂದು ಕಡೆ ಕೆಟ್ಟ ವ್ಯಕ್ತಿಗಳ ಕೆಲವು ವ್ಯಾಮೋಹಗಳಿಗೆ ಬಲಿಯಾದ್ರೆ ಇಡೀ ಜೀವನ ನರಕ ಆಗ್ಬಿಡುತ್ತೆ. ವ್ಯಾಮೋಹನೆಲ್ಲ ಬಿಟ್ಬಿಡ್ತೀನಿ, ನಂಗೆ ಅದೆಲ್ಲ ಏನು ಬೇಡ. ಇವತ್ತು ನೀವು ಹೇಳಿದ ಮಾತು, ಇಷ್ಟು ದಿನ ನೀವು ಫೋನಲ್ಲಿ ನಾನು ಅದು ನೋಡ್ತಾ ಇದ್ದೆ, ಮನದ ಮಾತು ನೋಡ್ತಾ ಇದ್ದೆ, ಅದು ಅನ್ನಿಸ್ತಾ ಇದ್ದ ಮಾತು. ಇವಾಗ ನನ್ನ ಜೊತೆ ನೀವು ಮಾತಾಡಿದ ಸಲಹೆ ಕೊಟ್ಟಿದ್ದಕ್ಕೂ ನಾನು ನಿಮ್ಗೆ ಮೆಸೇಜ್ ಮಾಡಿದ್ದೀನಿ. ಅದು ಬಿಟ್ಬಿಡ್ಬೇಕು, ನನ್ನ ಮಕ್ಕಳೇ ನನಗೆಲ್ಲ ಅಂತ ಏನೇ ಇದ್ರು, ಒಂದು ಏನೇ ಗೊಂದಲ ಇದ್ರು, ನಾವು ಸದಾ ಮಾರ್ಗದರ್ಶಕರಾಗಿದ್ದೇ ಇರ್ತೀವಿ. ನಿಮ್ಗೆ ಅದ್ರ ಬಗ್ಗೆ ಯೋಚನೆ ಬೇಡ, ಏನೇ ಟೆನ್ಷನ್ ಆದ್ರೂ ಫೋನ್ ಮಾಡಿ ಮಾತಾಡಿ. ಬಟ್ ಕೆಲವೊಂದು ಕಡೆ ನೀವು ಕಾಯಿಲೆ ಬರೋಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳೋಕೆ ನಾವೊಂದು ಔಷಧಿ ಕೊಡ್ಬೋದು, ಬಟ್ ತೀರಾ ಮಿತಿ ಮೀರು ಹೋದ ಮೇಲೆ ಯಾವ ಮಾತುಗಳು ಏನು ಮಾಡ್ಲಿಕ್ಕೆ ಆಗಲ್ಲ. ಇವತ್ತು ನೀವು ಇದ್ದೀರಾ ಇಲ್ಲಿ ಕೇಳಿ, ಇವತ್ತು ನಾವು ನೀವು ಇದ್ದೀವಿ. ನಮ್ಮ ಈ ಜರ್ನಿ ಯಾವಾಗ ಮುಗಿಯುತ್ತೋ ನನಗೆ ಗೊತ್ತಿಲ್ಲ, ಆದ್ರೆ ನೀವು ಇಷ್ಟೆಲ್ಲ ಗೊತ್ತಿರೋ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಇಲ್ಲಿ ಯಾರೋ ನಿಮ್ಮನ್ನ ಬೈದ್ ಮಾತ್ರ ನಿಮ್ ಚಿಕ್ಕವರಾಗಲ್ಲ, ಯಾರೋ ನಿಮ್ಮನ್ನ ಹೊಗಳದ್ ಮಾತ್ರಿಗೆ ನಿಮಗೆ ಶ್ರೀಮಂತಿಕೆ ಬರೋದಿಲ್ಲ. ಅಂತಿಮವಾಗಿ ನಿಮ್ಮ ಕೈ ಎಲ್ಲಿವರೆಗೂ ಆಡುತ್ತೋ ಅಲ್ಲಿವರೆಗೂ ನಿಮ್ಗೆ ಎಲ್ಲರೂ ಚೆನ್ನಾಗಿರ್ತಾರೆ. ಯಾವತ್ತು ನೀವು ಬೀದಿ ಮೂಲೆಯಲ್ಲಿ ಮಲ್ಕೊಳ್ತಿರೋ ಅವತ್ತು ಎಲ್ಲರೂ ಕೂಡ ವಿರುದ್ಧವಾಗ್ಬಿಡ್ತಾರೆ. ಎಷ್ಟೇ ಮನೆಯಲ್ಲಿ ಎಷ್ಟೇ ಮಾಡಿ ಏನೇ ಮಾಡಿದ್ರು ಚುಚ್ಚು ಮಾತು ಮಾತಾಡೋದು ಅದನ್ನ ಬಿಟ್ಬಿಡಿ. ನಿಮ್ಮ ನಗುವಿಗೆ ನೀವೇ ಕಾರಣ ಆಗ್ಬೇಕು. ಯಾರೋ ಹೇಳಿದ್ಗೆ ತಲೆ ಕೆಡಿಸ್ಕೊ ಕೂತ್ಕೊಡ್ತೀನಿ ಅಂದ್ರೆ ಇಡೀ ಜೀವನ ಪೂರ್ತಿ ನೆಮ್ಮದಿ ಎಂದು ಸಿಗೋದಿಲ್ಲ. ಸೊ ಅಂತಿಮವಾಗಿ ಯಾರೋ ಬೈತಾ ಇದಾರೆ, ನಾವು ಚಿಕ್ಕವರಾಗಲ್ಲ. ನಾನು ಏನು ಒಳ್ಳೆ ದಾರಿಯಲ್ಲಿ ಇದ್ದೀನಿ, ನಾನು ಇದ್ದೀನಿ, ಅವ್ರಂದು ಮಾತ್ರ ನಾನೇನು ಚಿಕ್ಕವಳಲ್ಲ ಅಥವಾ ಅವರೇನು ದೊಡ್ಡವರಲ್ಲ. ಈ ಸತ್ಯಗಳು ಗೊತ್ತಿದ್ದಾಗ ಸ್ವಲ್ಪ ಧೈರ್ಯ ತಗೊಂಡು ಯಾವುದಕ್ಕೂ ರಿಯಾಕ್ಟ್ ಮಾಡಬೇಡ. ಯಾರನ್ನು ಬೈಲಿ ಏನು ಪ್ರಯೋಜನ ಇಲ್ಲ, ಮೌನವಾಗಿದ್ಬಿಡು. ಅಂಡ್ ಒಂದು ದಿವಸ ಅವ್ರು ಯಾವತ್ತೋ ಒಂದ್ ದಿವಸ ಅವ್ರಿಗೂ ಬಾಯಿನೋ ಬಂದು ಸುಮ್ಮನಾಗ್ತಾರೆ. ನಾನು ಮೌನವಾಗಿದ್ದೀನಿ ಮಾತ್ರ ಅದು ನನ್ನ ದುರ್ಬಲತೆ ಅಲ್ಲ, ನನಗೂ ಮಾತಾಡಕ್ ಬರುತ್ತೆ. ಆದ್ರೆ ನಾನು ಅಷ್ಟು ದಡ್ಡತನ ಅಲ್ಲ, ನಾನು ದಡ್ಡತನ ಉಪಯೋಗಿಸಲ್ಲ. ಒಂದ್ಸಲ ಮಾತಾಡಿದೆ ಅಣ್ಣ, ಫಸ್ಟ್ ನಾನು 15 ವರ್ಷ ಆಗೋಯ್ತು ನಮ್ಗೆ ಮದ್ವೆ ಆಗಿ, 15 ವರ್ಷ ಆಗಂತೂ. ಇವಾಗ ಅವಾಗ್ಲಿಂದ ನಾನು ಅವ್ರು ಏನೇ ಅನ್ಲಿ ಏನೇ ಆಗ್ಲಿ ಸೈಲೆಂಟ್ ಆಗಿ ಇರ್ತಿದ್ದೆ. ಯಾವ್ದು ಕೂಡ ನಿಮ್ಮ ಬದುಕಿನ ನೆಮ್ಮದಿಯನ್ನು ಹಾಳು ಮಾಡಬಾರ್ದು. ಬದುಕು ಚೆನ್ನಾಗೇ ಇದೆ, ನೀವು ಮಾಡ್ಕೊಳ್ಳೋ ಕೆಲವು ಎಡವಟ್ಟುಗಳಿಂದ ಕಷ್ಟಗಳು ಬರ್ತವೆ. ತುಂಬಾ ಜನ ಹೇಳಿದ್ದಾರೆ, ಸರ್ ಬದುಕಲ್ಲಿ ಯಾಕೆ ಕಷ್ಟಗಳು ಬರ್ತವೆ, ಬದುಕು ಯಾಕೆ ಇಷ್ಟೊಂದು ಕಷ್ಟ ಇದೆ. ಬದುಕು ಕಷ್ಟ ಇಲ್ಲ, ನೀವು ಮಾಡ್ಕೊಳ್ಳೋ ಕೆಲವು ಎಡವಟ್ಟುಗಳು ನಿಮ್ಗೆ ಆ ರೀತಿ ಕಾಣಿಸ್ತವಷ್ಟೇ. ನೀವು ಹುಟ್ಟಿ ಜೊತೆನೆ ಕಷ್ಟಗಳನ್ನು ಜೋಳಿಗೆ ಬಂದ್ಬಿಡ್ತಾ ಇಲ್ಲ, ನೀವು ಚೆನ್ನಾಗಿ ಬಂದ್ರಿ. ಇಲ್ಲಿ ಮಾಡ್ಕೊಳ್ಳೋ ಕೆಲವು ನಿರ್ಧಾರಗಳು, ಕೆಲವು ಆಯ್ಕೆಗಳು, ಕೆಲವು ಕೆಟ್ಟ ಸಂಗಾತಿಗಳು, ಕೆಟ್ಟ ಸಂಬಂಧಗಳು ನಿಮ್ಮನ್ನ ಆ ಸ್ಥಿತಿಗೆ ತಂದು ನಿಲ್ಸಿದಾವೆ. ನೀವು ಈ ಮುಂಚೆ ಚೆನ್ನಾಗಿ ಇದ್ರಿ, ಯಾರೋ ಕೆಟ್ಟವರನ್ನ ಆಯ್ಕೆ ಮಾಡಿದ್ರಿ, ಕೆಟ್ಟ ಹೆಜ್ಜೆ ಇಟ್ರಿ, ಕೆಟ್ಟ ಮೋಹಗಳಿಗೆ ಬಲಿಯಾದ್ರಿ, ಆಸೆಗಳಿಗೆ ಬಲಿಯಾದ್ರಿ, ಕೆಟ್ಟದ್ದು ಆವಾಗ ಬಂದಿದ್ದು, ಈ ಮುಂಚೆ ಇರ್ಲಿಲ್ಲ ಅದು. ಹಾಗಾಗಿ ಬದುಕು ಕೆಟ್ಟದ್ದಿಲ್ಲ, ಪ್ರೀತಿ ಕೆಟ್ಟದ್ದಿಲ್ಲ, ನಂಬಿಕೆ ಕೆಟ್ಟದ್ದಿಲ್ಲ, ನಾವು ಆಯ್ಕೆ ಮಾಡ್ಕೊಳ್ತೀವಷ್ಟೇ.